ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕಟಿಂಗ್ನಿಂದ ಗ್ರೋ ಮಾಡಿರುವಂಥ ಗುಲಾಬಿ ಗಿಡಕ್ಕೆ ಯಾವ ರೀತಿ ಫರ್ಟಿಲೈಸರ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ಈ ಗಿಡದ ಬಗ್ಗೆ ವೀಡಿಯೋನ ಹಾಕಿದ್ದೆ. ಇದರಲ್ಲಿ ಚೆನ್ನಾಗಿ ಬಡ್ಸ್ ಬಂದಿತ್ತು. ಇವಾಗ ನೋಡಿ, ಇದರಲ್ಲಿ ಹೂಗಳು ಅರಳ್ತಾ ಇದೆ. ಇದಕ್ಕೆ ನಾನು ಈಗ ಯಾವ ಫರ್ಟಿಲೈಸರ್ ಹಾಕ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ಲಿಕ್ವಿಡ್ ಫರ್ಟಿಲೈಸರ್ ಬಗ್ಗೆ ಹೇಳಿದ್ದೆ. ಇವತ್ತು ಡ್ರೈ ಫರ್ಟಿಲೈಸರ್ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಮೂರು ಥರ ಫರ್ಟಿಲೈಸರ್ ತೊಗೊಂಡಿದ್ದೀನಿ. ಮೊದಲನೇದಾಗಿ ಇದು ಆಲೂಗಡ್ಡೆ ಸಿಪ್ಪೆನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಪೌಡರ್ ಮಾಡ್ಕೊಂಡಿದ್ದೀನಿ. ಇದು ಟೀ ಪೌಡರ್, ಫ್ರೆಶ್ ಟೀ ಪೌಡರ್ ಒಂದು ಸ್ಪೂನ್ನಷ್ಟಿದೆ. ಒಂದು ಸ್ಪೂನ್ನಷ್ಟು ಟೀ ಪೌಡರ್, ಫ್ರೆಶ್ ಟೀ ಪೌಡರ್ನ ತೊಗೊಂಡಿದ್ದೀನಿ. ನೈಟ್ರೋಜನ್ ಹೇರಳವಾಗಿರೋದ್ರಿಂದ ಗಿಡಗಳ ಓವರ್ಆಲ್ ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ಬಾಳೆಹಣ್ಣಿನ ಸಿಪ್ಪೆಯನ್ನು ಕೂಡ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಮಿಕ್ಸಿನಲ್ಲಿ ಫೈನ್ ಪೌಡರ್ ಮಾಡ್ಕೊಂಡಿದ್ದೀನಿ. ಇದನ್ನು ಲಿಕ್ವಿಡ್ ಥರ ಯೂಸ್ ಮಾಡ್ಕೊಂಡು ತೋರಿಸ್ಕೊಟ್ಟಿದ್ದೀನಲ್ಲ, ಇವಾಗ ಇದನ್ನು ಡ್ರೈ ಫಾರ್ಮ್ನಲ್ಲಿ ಯಾವ ರೀತಿ ಹಾಕಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 2 ಸ್ಪೂನ್ನಷ್ಟು ಬಾಳೆಹಣ್ಣಿನ ಒಣಗಿರುವ ಸಿಪ್ಪೆ ಪೌಡರು ತೊಗೊಂಡಿದ್ದೀನಿ. 1 ಸ್ಪೂನ್ನಷ್ಟು ಆಲೂಗಡ್ಡೆ ಸಿಪ್ಪೆ ಪೌಡ್ರನ್ನು ತಗೋಬೇಕು. ಹಾಗೂ ಟೀ ಪೌಡರ್ನ ಕೂಡ 1 ಸ್ಪೂನ್ನಷ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಏನು ಅಂತಂದರೆ ವುಡ್ ಆ್ಯಶ್ ಅಥವಾ ಕಟ್ಟಿಗೆಯನ್ನು ಸುಟ್ಟಿರುವಂತಹ ಬೂದಿ. ಇದು ಗಿಡಗಳಲ್ಲಿ ಫಂಗಸ್ ಬರದಂತೆ ತಡೆಯೋದ್ರ ಜೊತೆಗೆ ಮಣ್ಣನ್ನು ಆ್ಯಸಿಡಿಕ್ ಆಗಿ ಇಡೋದ್ರ ಜೊತೆಗೆ ನಾವು ಹಾಕುವಂಥ ಎಲ್ಲ ಫರ್ಟಿಲೈಸರ್ ಗಿಡ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈ ರೀತಿ ಮಣ್ಣನ್ನು ನಾವು ಶಾರ್ಪ್ ಯಾವುದಾದ್ರೂ ಒಂದು ವಸ್ತುವಿನಿಂದ ಲೂಸ್ ಮಾಡಿಕೊಂಡು ಈ ಗಿಡಕ್ಕೆ ನಾನು 2 ಸ್ಪೂನ್ನಷ್ಟು ಹಾಕ್ತಾ ಇದ್ದೀನಿ. ಈ ರೀತಿ ನೋಡಿ, ಸ್ವಲ್ಪ ಮಣ್ಣನ್ನು ಸೈಡ್ ಮಾಡ್ಕೊಂಡು ಬಿಟ್ಟು 2 ಸ್ಪೂನ್ನಷ್ಟು ಹಾಕಿ ಮಣ್ಣಿನಿಂದ ಚೆನ್ನಾಗಿ ಮುಚ್ಚಬೇಕು. ಈ ಮೂರು ಫರ್ಟಿಲೈಸರ್ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ನೈಟ್ರೋಜನ್ ಹಾಗೂ ಫಾಸ್ಫೋರಸ್ನ ಒಳಗೊಂಡಿರುವಂಥ ಒಂದು ಫರ್ಟಿಲೈಸರ್ ಆಗಿರೋದ್ರಿಂದ ಗಿಡಗಳಲ್ಲಿ ಬಡ್ ಡ್ರಾಪ್ ಆಗೋದು, ಎಲೆಗಳು ಎಲ್ಲೋ ಆಗ್ತಾ ಇದ್ರೆ ಅದನ್ನು ಕೂಡ ತಡೆಯೋದ್ರ ಜೊತೆಗೆ ಗಿಡದ ಸ್ಟೆಮ್ ಸ್ಟ್ರಾಂಗ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ನೋಡಿ, ಇದು ಗ್ರೋ ಬ್ಯಾಗ್ನಲ್ಲಿ ಹಚ್ಚಿರುವಂಥ ಒಂದು ಗುಲಾಬಿ ಗಿಡ. ಇದಕ್ಕೂ ಕೂಡ ನಾನು ಇದೇ ಫರ್ಟಿಲೈಸರನ್ನು 2 ಸ್ಪೂನ್ನಷ್ಟು ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಸೈಡ್ ಮಾಡಿಕೊಂಡು ಮಣ್ಣನ್ನು ಹಾಕಿ ಚೆನ್ನಾಗಿ ಮುಚ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ನಾವು ಗಿಡಗಳಿಗೆ ಟೈಮ್ ಟು ಟೈಮ್ ಫರ್ಟಿಲೈಸರ್ ಮಾಡೋದ್ರ ಜೊತೆಗೆ ಚೆನ್ನಾಗಿ ಕೇರ್ ಕೂಡ ಮಾಡಬೇಕಾಗುತ್ತೆ. ಆವಾಗ ಇಷ್ಟು ಚಿಕ್ಕ ಗಿಡದಲ್ಲಿ ನಮಗೆ ಇಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಜೊತೆಗೆ ನೀಮ್ ಆಯಿಲ್ ಹಾಗೂ ಡೆಟಾಲನ್ನು ವಾರಕ್ಕೊಂದು ಸರ್ತಿ ಸ್ಪ್ರೇ ಮಾಡೋದನ್ನು ಮರಿಬಾರ್ದು. ಇಲ್ಲಿ ನೋಡಿ, ಕಟ್ಟಿಂಗ್ನಲ್ಲಿ ಯಾವ ರೀತಿ ಮೊಗ್ಗು ಬಂದಿದೆ ಅಂತ ಇದರ ರಿಸಲ್ಟ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಆದಷ್ಟು ಬೇಗ. ನೋಡಿ, ಈ ರೀತಿ ನೀರನ್ನು ಜಾಸ್ತಿ ನಾನು ಹಾಕ್ತಾ ಇಲ್ಲ, ಜಸ್ಟ್ ಸ್ಪ್ರೇ ಬಾಟಲ್ನಿಂದ ಸ್ಪ್ರೇ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಇವತ್ತು ಇಲ್ಲಿ ಮಳೆ ವಾತಾವರಣ ಇರೋದ್ರಿಂದ ನಾನು ಇದನ್ನು ಹೊರಗಡೆನೇ ಇಡಬೇಕಾಗುತ್ತೆ. ಸೊ ನೀರು ಜಾಸ್ತಿ ಆಗೋಗ್ಬಿಟ್ರೆ ಮಳೆ ನೀರು ಹಾಗೂ ನಾನು ಹಾಕಿರುವಂಥ ನೀರು ಎರಡೂ ಹೆಚ್ಚಾಗಿ ಹಾಕಿರುವಂಥ ಫರ್ಟಿಲೈಸರ್ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಜಸ್ಟ್ ಸ್ಪ್ರೇ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೂಡ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡ್ನಿಂಗ್.